ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ಯಾರೋನ್ಸ್ ಅಡಿಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ಆಲೂ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಒಂದು ದೊಡ್ಡ ಆಲೂಗಡ್ಡೆನ ಕುದಿಸ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಳ್ಳಿ, 6 ಬ್ರೆಡ್ ಸ್ಲೈಸಸ್, 1/2 ಕಪ್ನಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ, 1/2 ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಳ್ಳಿ, 3 ಟೇಬಲ್ ಸ್ಪೂನ್ನಷ್ಟು ಬೆಣ್ಣೆ ಅಥವಾ ತುಪ್ಪ, 1/2 ಟೀಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್, 1/2 ಟೀಸ್ಪೂನ್ನಷ್ಟು ಗರಂ ಮಸಾಲ, 1/2 ಟೀಸ್ಪೂನ್ನಷ್ಟು ಕಾಳುಮೆಣಸಿನ ಪುಡಿ, 1 ಹಸಿಮೆಣಸಿನಕಾಯಿನ ಕಟ್ ಮಾಡಿಟ್ಕೊಳ್ಳಿ, 1/2 ಟೀಸ್ಪೂನ್ ಅಚ್ಚಖಾರದ ಪುಡಿ, 2 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದರಲ್ಲಿ ಕುದಿಸಿಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ಬಿಟ್ಟು ಈ ರೀತಿ ಕೈಲಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಆಲೂಗಡ್ಡೆನೂ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕಾಳುಮೆಣಸಿನ ಪುಡಿ, ಗರಂ ಮಸಾಲ, ಅಚ್ಚಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು. ಇವಾಗ 1 ಟೀಸ್ಪೂನ್ನಷ್ಟು ಟೊಮೆಟೊ ಕೆಚಪ್ನ ಈ ರೀತಿ ಬ್ರೆಡ್ಗೆಲ್ಲ ನೀಟಾಗಿ ಹಚ್ಕೋಬೇಕು. ಇವಾಗ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂ ಮಸಾಲಾನ, ಇದ್ರ ಮೇಲೆ 2 ಟೇಬಲ್ ಸ್ಪೂನ್ನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಪ್ರೆಸ್ ಮಾಡಬೇಕು. ಈ ರೀತಿ ಆಲೂಗಡ್ಡೆನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರ್ನ ಈ ರೀತಿ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಬ್ರೆಡ್ ಸ್ಲೈಸ್ಗೆ ಟೊಮೆಟೊ ಕೆಚಪ್ನ ಹಚ್ಚಿಬಿಟ್ಟು ಇದ್ರ ಮೇಲೆ ಇಡಿ. ಇವಾಗ ಇದ್ರ ಮೇಲೆ ತುಪ್ಪ ಅಥವಾ ಬೆಣ್ಣೆನ ಹಚ್ಕೊಳ್ಳಿ. ಈ ರೀತಿಯಾಗಿ ನಿಮಗೆ ಬೇಡ ಅಂದ್ಕೊಂಡ್ರೆ ಹಾಗೆ ಕೂಡ ನೀವು ರೋಸ್ಟ್ ಮಾಡ್ಕೋಬೋದು. ಇವಾಗ ಒಂದು ಪ್ಯಾನ್ನ ಹೀಟ್ ಮಾಡ್ಕೊಳ್ಳೋಣ. ಅದರಲ್ಲಿ 1/2 ಟೀಸ್ಪೂನ್ನಷ್ಟು ತುಪ್ಪನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಈ ಬ್ರೆಡ್ ಸ್ಲೈಸ್ನ ತುಪ್ಪ ಹಚ್ಚಿದ ಭಾಗನ ಕೆಳಗಡೆ ಹಾಕಿಬಿಟ್ಟು ಈ ರೀತಿ ಪ್ರೆಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ ಇನ್ನೊಂದು ಕಡೆನೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಆಗಿದೆ. ಸ್ಟೌವ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಈ ಸ್ಯಾಂಡ್ವಿಚ್ನ ಕೆಚಪ್ ಜೊತೆ ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ವಾ, ತುಂಬಾ ಕಡಿಮೆ ಸಮಯದಲ್ಲಿ ಆಲೂ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ shubhasharan.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಹಿಂದೆ ಡೌನ್ಲೋಡ್ ಮಾಡಿ ನಮ್ಮ ಶ್ಯಾರೋನ್ಸ್ ರೆಸಿಪೀಸ್ ಆಂಡ್ರಾಯ್ಡ್ ಆಪ್. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ಯಾರೋನ್ಸ್ ಅಡಿಗೆಗಳು. ದಿಢೀರಂತ ಯಾವುದಾದ್ರೂ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರ? ಹಾಗಾದರೆ ಈ ಪಡ್ಡುನ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಕೂಡ ಇರುತ್ತೆ. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ತುಂಬಾ ಈಸಿಯಾಗಿ ಇನ್ಸ್ಟಂಟ್ ಪಡ್ಡು ಯಾವ ರೀತಿ ಮಾಡೋದು ಅಂತ ನೋಡೋಣ. 1 ಕಪ್ನಷ್ಟು ಬೊಂಬೆ ರವ ಅಥವಾ ಹೋಳಿಗೆ ರವ, 3/4 ಕಪ್ನಷ್ಟು ಮೊಸರು, 1/2 ಕಪ್ನಷ್ಟು ನೀರು, 1/2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ, ಪಡ್ಡು ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆ, 2 ಹಸಿಮೆಣಸಿನಕಾಯಿನ ಕಟ್ ಮಾಡಿಟ್ಕೊಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1/2 ಟೀಸ್ಪೂನ್ನಷ್ಟು ಸಾಸಿವೆ, 1 ಚಿಟಿಕೆ ಬೇಕಿಂಗ್ ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದರಲ್ಲಿ ಬೊಂಬೈ ರವನ ಹಾಕಿ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮೊಸರು ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಹಸಿಮೆಣಸಿನಕಾಯಿ, ಈರುಳ್ಳಿನ ಹಾಕಿಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಈ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿನ ಇದೇ ಬೌಲ್ಗೆ ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರವೆನ ಇಷ್ಟು ಗಟ್ಟಿಯಾಗಿ ಕಲಸ್ಕೋಬೇಕು. ಹಿಟ್ಟು ತುಂಬ ನೀರಾಗಿ ಮಾಡ್ಕೋಬೇಡಿ. ಇವಾಗ ಒಂದು 20 ನಿಮಿಷ ಮುಚ್ಚಳನ ಮುಚ್ಚಿಡಿ. 20 ನಿಮಿಷ ಆದಮೇಲೆ ಇದಕ್ಕೆ ಸೋಡಾನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪಡ್ಡಿನ ಹಂಚು ಕಾಯಲಿಕ್ಕಿಡೋಣ. ಹಂಚು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ. ಪಡ್ಡಿನ ಹಂಚು ಕಲ್ಲಿಂದ ಆಯ್ತಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾನ್ ಸ್ಟಿಕ್ ಆದರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ಇವಾಗ ಈ ಕಲಸಿಟ್ಕೊಂಡಿರೋ ರವೆ ಹಿಟ್ಟನ್ನು ಒಂದೊಂದೇ ಸ್ಪೂನ್ನ ಹಾಕಿ. ನೋಡಿ, ಈ ರೀತಿ ಫುಲ್ಲಾಗಿ ಹಾಕಿಬಿಟ್ಟು 1 ನಿಮಿಷ ಮುಚ್ಚಳನ ಮುಚ್ಚಿಡಿ. 1 ನಿಮಿಷ ಆದಮೇಲೆ ಇದನ್ನು
ನಿಧಾನಕ್ಕೆ ತಿರು ಹಾಕೋಬೇಕು. ನೋಡಿ, ಒಂದು ಸ್ಪೂನಿಂದ ಅಥವಾ ನೈಫಿಂದ ಈ ರೀತಿಯಾಗಿ ತಿರು ಹಾಕಿ ಇನ್ನೂ ಒಂದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿ. ಇವಾಗ ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ಸರ್ವ್ ಮಾಡಿ, ಸೂಪರಾಗಿರುತ್ತೆ. ಚಟ್ನಿ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ನೋಡ್ಬೋದು. ನೋಡಿದ್ರಲ್ಲ, ತುಂಬಾನೇ ಟೇಸ್ಟಿಯಾಗಿ ಈಸಿಯಾಗಿ ಇನ್ಸ್ಟಂಟ್ ಪಡ್ಡು ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ಯಾರೋನ್ಸ್ ಅಡಿಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ತುಂಬಾನೇ ಹೆಲ್ದಿ ಆಗಿರುವಂತ ಮೆಂತ್ಯ ಸೊಪ್ಪಿನ ಪರೋಟ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 2 ಕಪ್ನಷ್ಟು ಗೋಧಿ ಹಿಟ್ಟು, 2 ಟೇಬಲ್ಸ್ಪೂನ್ನಷ್ಟು ಕಡಲೆ ಹಿಟ್ಟು, ಇದು ಆಪ್ಷನಲ್, ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 1 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಎಣ್ಣೆ ಹಿಟ್ಟು ಕಲಸಲಿಕ್ಕೆ 1 ಟೇಬಲ್ಸ್ಪೂನ್, ಪರೋಟ ಮಾಡಲಿಕ್ಕೆ ಬೇಕಾದಷ್ಟು ಎಣ್ಣೆ. 2 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. 1/2 ಟೀಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/2 ಟೀಸ್ಪೂನ್ನಷ್ಟು ಜೀರಿಗೆ ಪುಡಿ, 1/2 ಟೀಸ್ಪೂನ್ ಓಮಿನ್ ಕಾಳು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ಳಿ. ಅದಕ್ಕೆ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಓಮಿನ್ ಕಾಳು, ಜೀರಿಗೆ ಪುಡಿ, ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು, ಮತ್ತೆ 1 ಟೇಬಲ್ಸ್ಪೂನ್ನಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಥರ ಕಲಸ್ಕೋಬೇಕು. ನೀವು ಈ ಪರೋಟನ ಮೈದಾ ಹಿಟ್ಟಿನಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು. ಹಿಟ್ಟು ಇಷ್ಟು ಸಾಫ್ಟ್ ಆಗಿರಬೇಕು. ಇವಾಗ ಇದ್ರ ಮೇಲೆ ಒಂದು ಮುಚ್ಚುಳನ ಮುಚ್ಚಿಟ್ಟು 1/2 ಗಂಟೆಗಳ ಕಾಲ ಬಿಡಿ. 1/2 ಗಂಟೆಗಳ ಕಾಲ ಆದಮೇಲೆ ಕೈಗೆ ಎಣ್ಣೆ ಸವರ್ಕೊಂಡ್ಬಿಟ್ಟು ಈ ರೀತಿ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇವಾಗ ಈ ರೀತಿ ಇಷ್ಟು ದೊಡ್ಡ ಉಂಡೆನ ಮಾಡ್ಕೋಬೇಕು. ಪರೋಟ ಮಾಡಲಿಕ್ಕೆ ನಿಮಗೆ ಹಿಟ್ಟು ಈ ಸೈಜ್ನಲ್ಲೇ ತಗೋಬೇಕು. ನೋಡಿ, ಇವಾಗ ಈ ಪರೋಟನ ಲಟ್ಸ್ಕೊಳ್ಳೋಣ. ಮೊದಲಿಗೆ ಈ ಒಣ ಹಿಟ್ಟಿನಲ್ಲಿ ಈ ರೀತಿ ಅದ್ಕೋಬೇಕು. ಇವಾಗ ಈ ಹಿಟ್ಟನ್ನ ಪೂರಿ ಸೈಜ್ಗೆ ಲಟ್ಸ್ಕೋಬೇಕು. ಇವಾಗ ಇದ್ರ ಮೇಲೆ 1 ಟೀಸ್ಪೂನ್ ಎಣ್ಣೆನ ನೀಟಾಗಿ ಸವರ್ಕೊಳ್ಳಿ. ಈ ರೀತಿ ಸವರ್ಕೊಂಡಾದ್ಮೇಲೆ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ರೌಂಡಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲಿ ಕೂಡ ಗ್ಯಾಪ್ ಇರಬಾರ್ದು. ನೋಡಿ, ಇವಾಗ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಇನ್ನೊಂದ್ಸಲ ಹಿಟ್ಟಿನಲ್ಲಿ ಅದ್ಕೊಳ್ಳಿ. ಚಪಾತಿನ ಯಾವ ರೀತಿ ಲಟ್ಸ್ತೀವಲ್ಲ ಅದೇ ರೀತಿಯಾಗಿ ಲಟ್ಸ್ಕೋಬೇಕು. ಮೆಂತ್ಯ ಸೊಪ್ಪು ದೇಹಕ್ಕೆ ತುಂಬಾನೇ ಒಳ್ಳೆಯದು. ನೋಡಿ, ಈ ರೀತಿ ಸುತ್ತನೂ ಲಟ್ಸ್ಕೋಬೇಕು, ಬರೀ ಮಧ್ಯ ಮಾತ್ರ ಲಟ್ಸ್ಬೇಡಿ, ಸುತ್ತನೂ ಲಟ್ಸ್ಕೊಳ್ಳಿ. ಇಷ್ಟಾದರೆ ಸಾಕು. ಇವಾಗ ತವ್ವನ ಕಾಯ್ಲಿಕ್ಕಿಡಿ. ತವ್ವ ಚೆನ್ನಾಗಿ ಕಾದ ನಂತರ ಅದಕ್ಕೆ 1 ಟೀಸ್ಪೂನ್ ಎಣ್ಣೆನ ಹಾಕಿ ಈ ರೀತಿ ಸವರ್ಕೋಬೇಕು. ತವ್ವ ಚೆನ್ನಾಗಿ ಕಾದ ನಂತರ ಸ್ಟೌವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಪರೋಟನ ಹಾಕಿ 10 ಸೆಕೆಂಡ್ಸ್ ಆದಮೇಲೆ ತಿರು ಹಾಕ್ಕೊಳ್ಳಿ. ಇವಾಗ 1/2 ಟೀಸ್ಪೂನ್ ಎಣ್ಣೆನ ಸವರ್ಕೊಳ್ಳಿ ಈ ರೀತಿಯಾಗಿ, ಮತ್ತೆ ತಿರು ಹಾಕಿಬಿಟ್ಟು 1/2 ಟೀಸ್ಪೂನ್ ಎಣ್ಣೆನ ಸವರ್ಕೊಳ್ಳಿ. ಈ ಪರೋಟನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡೂ ಕಡೆನೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಪರೋಟನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನಕ್ಕೆ, ರಾತ್ರಿ ಕೂಡ ತಿನ್ಬೋದು. ತುಂಬನೇ ರುಚಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನೋಡಿ, ಇಷ್ಟಾದರೆ ಸಾಕು. ಈ ಪರೋಟನ ನೀವು ಕರ್ರಿ ಜೊತೆಗೆ ಅಥವಾ ರೈತ ಜೊತೆಗೆ ತಿನ್ನಿ, ತುಂಬನೇ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಕರ್ರಿ ಮತ್ತು ರೈತ ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ನೀವು ನೋಡ್ಬೋದು. ನೋಡಿದ್ರಲ್ಲ, ರುಚಿಕರವಾದ ಮೆಂತ್ಯ ಸೊಪ್ಪಿನ ಪರೋಟ ಯಾವ ರೀತಿ ಮಾಡೋದು ಅಂತ. ನಮ್ಮ ಎಲ್ಲಾ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸ್ಆಪ್ನಲ್ಲಿ ಬೇಕಾ? ಹಾಗಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ರೆಸಿಪೀಸ್ನಲ್ಲಿ ಇಂಡಿಯನ್ ಸ್ಟೈಲ್ ಪಾಸ್ತಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: 1 ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. 1/2 ಕಪ್ನಷ್ಟು ಬಟಾಣಿನ ಓವರ್ ನೈಟ್ ನೆನೆಸಿಟ್ಕೊಳ್ಳಿ. 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆ. 2 ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿಟ್ಕೋಬೇಕು. 1 ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಳ್ಳಿ. 1 ಮೀಡಿಯಂ ಸೈಜ್ ಕ್ಯಾರೆಟ್ನ ಕಟ್ ಮಾಡಿಟ್ಕೋಬೇಕು. 1 ಕಪ್ನಷ್ಟು ಪಾಸ್ತಾ, ನೀವು ಯಾವ ಶೇಪ್ ಆದರೂ ತಗೋಬೋದು. 1 ಟೀಸ್ಪೂನ್ ಗರಂ ಮಸಾಲ, ಮತ್ತು 1 ಟೀಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ಸ್ಪೂನ್ನಷ್ಟು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀಸ್ಪೂನ್ನಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ಸ್ಪೂನ್ ಟೊಮೆಟೊ ಸಾಸ್. ಮೊದಲಿಗೆ ಒಂದು ಪ್ಯಾನ್ನಲ್ಲಿ 4-5 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಈ ನೀರನ್ನು 1-3 ನಿಮಿಷ ಚೆನ್ನಾಗಿ ಕುದಿಸಿ, ಈ ರೀತಿ ಕುದಿಯುವಾಗ ಪಾಸ್ತಾನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, 1 ಟೀಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು
ಒಂದು 15 ನಿಮಿಷ ಕುದಿಸ್ಬೇಕು. ನೋಡಿ, ಮಧ್ಯ ಮಧ್ಯ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಿ. ಇವಾಗ ಆಗಿದೆ ಇದು, ನೋಡಿ ಇಷ್ಟು ಬೆಂದಿದ್ರೆ ಸಾಕು, ತುಂಬ ಮೆತ್ತಗಾಗಬಾರ್ದು. ಇವಾಗ ಈ ಪಾಸ್ತಾದಲ್ಲಿರುವಂಥ ನೀರನ್ನೆಲ್ಲ ನೀಟಾಗಿ ಸೋಸ್ಕೋಬೇಕು. ಈ ರೀತಿ ನೀರೆಲ್ಲ ತೆಗೆದುಬಿಟ್ಟು ಸೈಡ್ಗಿಟ್ಕೊಳ್ಳಿ. ಇವಾಗ ಒಂದು ಪ್ಯಾನ್ನ ಹೀಟ್ ಮಾಡಿ ಅದಕ್ಕೆ ಎಣ್ಣೆನ ಹಾಕಿ, ಎಣ್ಣೆ ಕಾದ ನಂತರ ಜೀರಿಗೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ, ಇದು ಕೂಡ ಅಷ್ಟೇ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಾದ ನಂತರ ಬಟಾಣಿನ ಹಾಕಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು 1/4 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಮುಚ್ಚುಳನ ಮುಚ್ಚಿಟ್ಟು ಕುದಿಸ್ಬೇಕು. ನೋಡಿ, 5 ನಿಮಿಷ ಆದಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತರಕಾರಿ ಎಲ್ಲ ನೀಟಾಗಿ ಬೆಂದಿರಬೇಕು. ಇವಾಗ ಕುದಿಸಿಟ್ಕೊಂಡಿರೋಂಥ ಪಾಸ್ತಾನ ಹಾಕಿ, ಅಚ್ಚಕಾರದ ಪುಡಿ, ಗರಂ ಮಸಾಲ ಪುಡಿ, ಟೊಮೆಟೊ ಸಾಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಮುಚ್ಚುಳ ಮುಚ್ಚಿಡಿ. 2 ನಿಮಿಷ ಆದಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಪಾಸ್ತಾನ ಬಿಸಿ ಬಿಸಿಯಾಗೇ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವಿನ್ನೂ ತರಕಾರಿ ಜಾಸ್ತಿ ಬೇಕಾದರೂ ಕೂಡ ಹಾಕೋಬಹುದು. ನೋಡಿದ್ರಲ್ಲ ಇಂಡಿಯನ್ ಸ್ಟೈಲ್ ಪಾಸ್ತಾ ಯಾವ ರೀತಿ ಮಾಡೋದು ಅಂತ. ನಮ್ಮ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿರಿ.